ಎಸ್ ಬ್ರೇಕ್ನ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ದರ್ಶನ್ ಅವರೇ, ನಿಮ್ಮನ್ನು ಡಾಕ್ಟರ್ ಅಂತ ಕರೆಯೋನೋ ಆ್ಯಕ್ಟರ್ ಅಂತ ಕರೆಯೋನೋ ಒಂದು ಗೊತ್ತಿಲ್ಲ ನನಗಂತೂ. ಫೈನ್, ಇವಾಗ ಒಂದು ಕಡೆ ಸಿನಿಮಾದು ಪಕ್ಕಕ್ಕೆ ಇಟ್ಬಿಡೋಣ. ಇವಾಗ ನಿಮ್ಮ ಪ್ರೊಫೆಷನ್ ಬಗ್ಗೆ ಬರೋಣ. ಸಿನಿಮಾ ಅಂದರೆ ಪ್ಯಾಷನ್ ನಿಮಗೆ, ಈ ಪ್ರೊಫೆಷನ್ ಬಗ್ಗೆ ಬರೋಣ. ಹೇಗೆ ಹೇಗೆ ತೊಗೊಂಡ್ರಿ, ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಇವಾಗ ಅದರಲ್ಲೂ ಕೂಡ ನೀವು ನ್ಯೂರೋ ಸರ್ಜರಿ ಅದು ಇದು ಮಾಡ್ಕೊಂಡಿರೋದು ನೀವು. ಸೊ ಐ ತಿಂಕ್ ನಾನು ಕೇಳ್ಪಟ್ಟಿರೋಂಗೆ ತುಂಬ ಕಷ್ಟಕರವಾದಂಥದ್ದು. ಸೊ ಹೇಗೆ ಅದೆಲ್ಲ ಹೇಗೆ ಸಾಧ್ಯ ಸರ್? ಆ್ಯಕ್ಚುಲಿ ಯಾವತ್ತಿದ್ರು ನನ್ನ ಪ್ರೊಫೆಷನ್ನೇ ಫಸ್ಟು. ಹ್ಞೂ, ಪ್ಯಾಷನ್ ನನಗೆ ಯಾವತ್ತಿದ್ರು ಸಿನಿಮಾ. ಓಕೆ. ಸೊ ಸಿನಿಮಾಗೋಸ್ಕರ ಏನು ಕಷ್ಟಪಡಬೇಕು, ನಾನು ಪ್ಯಾಷನೇಟ್ ಆಗಿ ಕಷ್ಟಪಡ್ತೀನಿ, ಮಾಡೋ ಆಸೆ ಇದೆ. ಬಟ್ ಯಾವತ್ತಿದ್ರು ನನ್ನ ಪ್ರೊಫೆಷನೇ ನನಗೆ ಫಸ್ಟು, ಮೊದಲನೇ ಆದ್ಯತೆ ನನ್ನ ಪ್ರೊಫೆಷನ್ಗೆ. ಓಕೆ. ಸೊ ಎಮ್ ಎಸ್ ಮುಗಿಸ್ಕೊಂಡೆ. ಎಮ್ ಎಸ್ ಮುಗಿಸ್ಕೊಂಡ್ಮೇಲೆ ಸಿನಿಮಾ ಮಾಡೋ ಟೈಮಲ್ಲಿ, ನಾನು ಎಮ್ ಎಸ್ ಮಾಡ್ತಾ ಇರೋ ಟೈಮಲ್ಲಿ ನನಗೆ ಸಿನಿಮಾ ಚಾನ್ಸ್ ಸಿಕ್ಕಿದ್ದು. ಓಕೆ. ಸೊ ಮಧ್ಯೆ 3 ವರ್ಷ ಎಮ್ ಎಸ್ ಮಾಡೋ ಪೀರಿಯಡಲ್ಲಿ ಸಿನಿಮಾಗಳನ್ನ ಮಾಡಿಕೊಂಡು ಎಮ್ ಎಸ್ ಬ್ಯಾಲೆನ್ಸ್ ಮಾಡಿಕೊಂಡೆ. ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು. ಐ ತಿಂಕ್ ನಾನು ಕೇಳ್ಬಿಟ್ರಂಗೆ ಫಸ್ಟ್ ಅಟೆಂಪ್ಟಲ್ಲಿ ನೀವು ಎಕ್ಸಾಮ್ ಪಾಸ್ ಮಾಡಿದ್ರಿ ಅಂತ ಕೇಳ್ಬಿಟ್ಟೆ. ಓಕೆ. ಲಾಸ್ಟ್ ಬರಾಟೆ ಸಿನಿಮಾ. ಬರಾಟೆ ಆದಮೇಲೆ ಒಂದು 6 ಮಂತ್ಸ್ ನಾನು ಎಕ್ಸಾಮ್ಸ್ಗೋಸ್ಕರ ಗ್ಯಾಪ್ ತೊಗೊಂಡೆ. ಥಿಯರಿ ಎಕ್ಸಾಮ್ಸ್ ಆಯಿತು. ಓಕೆ. ಸೊ ನೆಕ್ಸ್ಟ್ 1 ಮಂತಲ್ಲಿ ನೀಟ್ ಎಕ್ಸಾಮ್ ಇತ್ತು. ಬಿಕಾಸ್ ಆಫ್ ಕೋವಿಡ್ ಎಕ್ಸಾಮ್ಸ್ ಡಿಲೇ ಆಗಿದ್ರಿಂದ 1 ಮಂತಲ್ಲಿ ನೀಟ್ ಎಕ್ಸಾಮ್ ಗ್ಯಾಪ್ ಸಿಕ್ತು. ಸೊ ನೀಟ್ ಎಕ್ಸಾಮ್ಗೆ ಅದೇ ರೀತಿ ಪ್ರಿಪ್ರೇಷನ್ ಕಂಟಿನ್ಯೂ ಮಾಡಿ ನ್ಯೂರೋ ಸರ್ಜರಿ ಸೀಟ್ ತಗೊಂಡೆ. ನಾನು ಮಾಡಿದ್ರೆ ಸೂಪರ್ ಸ್ಪೆಷಾಲಿಟಿ ಮಾಡಿದ್ರೆ ನ್ಯೂರೋ ಸರ್ಜರಿ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ನ್ಯೂರೋ ಸರ್ಜರಿನ ಸೀಟ್ ತಗೊಂಡು ಇವಾಗ ತಂಜಾವೂರಲ್ಲಿ ನ್ಯೂರೋ ಸರ್ಜರಿ ಮಾಡ್ತಾರೆ. ತಂಜಾವೂರಲ್ಲಿ? ಹೌದು. ಫೈನ್. ಐ ತಿಂಕ್ ಇದು ತುಂಬ ಕಮ್ಮಿ ಇರುವಂತ ಒಂದಷ್ಟು ಪೋಸ್ಟ್ಗಳಲ್ಲಿ ಇರ್ಬೋದು. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಸೊ ನ್ಯೂರೋ ಸರ್ಜರಿ ಬಗ್ಗೆ ಹೇಳಬೇಕು ಅಂದರೆ, ನ್ಯೂರೋ ಸರ್ಜರಿ ಇಸ್ ಎ ಬ್ರಾಂಚ್ ವೇರ್ ವಿ ಹ್ಯಾವ್ ಟು ಆಕ್ಟ್ ಇಮಿಡಿಯೇಟ್ಲಿ. ಓಕೆ. ದರ್ ಇಸ್ ನೋ ಟೈಮ್ ಟು ಡಿಲೇ. ಯಾ. ಸೊ ದರ್ ಇಸ್ ನೋ ಮಾರ್ಜಿನ್ ಫಾರ್ ಎರರ್. ಇಟ್ಸ್ ಆಲ್ವೇಸ್ ಚಾಲೆಂಜಿಂಗ್. ಹೌದು. ಸೊ ಐ ಲವ್ ಚಾಲೆಂಜಸ್. ಮತ್ತು ಇನ್ನೊಂದು ಏನಂದ್ರೆ, ಪೇಷಂಟ್ ನಿಮ್ಮ ಹತ್ರ ಬರೋದೇ ಡೆತ್ ಬೆಡ್ಡಲ್ಲಿ. ಪ್ರೈಮರಿ ಡ್ಯಾಮೇಜ್ ಆಗೋಗಿದೆ. ಓಕೆ. ಆಕ್ಸಿಡೆಂಟ್ ಆಗಿರುತ್ತೆ, ಹೆಮರೇಜ್ ಆಗಿರುತ್ತೆ, ಪ್ರೈಮರಿ ಡ್ಯಾಮೇಜ್ ಆಗೋಗಿರುತ್ತೆ. ಸೊ ನೀವು ಸೆಕೆಂಡರಿ ಡ್ಯಾಮೇಜ್ ಪ್ರಿವೆಂಟ್ ಮಾಡಬೇಕು. ಓಕೆ. ಯು ಹ್ಯಾವ್ ಟು ಆಕ್ಟ್ ಇಮಿಡಿಯೇಟ್ಲಿ. ಫೈನ್. ಪೇಷಂಟ್ ಬಂದು ಒಂದು 20 ನಿಮಿಷ 30 ನಿಮಿಷ ಮ್ಯಾಕ್ಸಿಮಮ್ 1 ಅವರ್ ಯು ಹ್ಯಾವ್ ಟು ಡೂ ಎಮರ್ಜೆನ್ಸಿ ಓಟಿಸ್. ಸೊ ಆಲ್ವೇಸ್ ನೀವು ಒಂದು ಚಾಲೆಂಜಿಂಗ್ ಆಗಿರೋ ಜಾಬ್ನೇ ತೊಗೊಳಕ್ಕೆ ಇಷ್ಟಪಡ್ತೀರಾ? ಹೌದು. ಫೈನ್ ಸರ್. ಇವಾಗ ಸಿನಿಮಾಗೆ ಬರೋಣ. ಮತ್ತೆ ಸಿನಿಮಾಗೆ ಬಂದಾಗ ಈಗ ಸುಮಾರು ಸಲ ಆಗುತ್ತೆ, ಈಗ ಸಿನಿಮಾಗೆ ಒಂದ್ಸಲ ನಾವು ಬಿಗ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತೀವಿ ಅಂತಂದರೆ ಅಲ್ಲಿ ಒಂದಷ್ಟು ಸರ್ಕಲ್ ಬಿಲ್ಡ್ ಆಗುವಂಥದ್ದು ಇರುತ್ತೆ, ಜನ ನೋಡೋ ರೀತಿನೇ ಬೇರೆ ಇರುತ್ತೆ. ಅದರಿಂದಿನ ಒಂದು ಶ್ರಮಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ನಲ್ಲುಗಳಾಗಿರ್ಬೋದು, ಯಾರಿಗೂ ಕೂಡ ಅದು ಕಾಣಿಸೋದಿಲ್ಲ. ಒಬ್ಬ ನಟ ನಟ ಅಂದರೆ ಅವ್ನ ಇಮ್ಯಾಜಿನೇಷನೇ ಬೇರೆ ಆಗುತ್ತೆ ನೋಡೋರಿಗೆ. ಸೊ ನಿಮಗೆ ಇದೆಲ್ಲ ಯಾವ ಥರ ಚಾಲೆಂಜಿಂಗ್ ಅಂತ ಅನ್ನಿಸ್ತು? ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಹೇಗಿದ್ರು, ಯಾವ ಥರ ಬಿಹೇವ್ ಮಾಡ್ತಿದ್ರು? ನಮ್ಮ ಫ್ರೆಂಡ್ ಸರ್ಕಲ್ ಯಾವತ್ತಿದ್ರು ನನಗೆ ತುಂಬ ಸಪೋರ್ಟಿವ್ ಆಗಿದ್ರು. ಓಕೆ. ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಪವನ್ ಆ್ಯಂಡ್ ಪ್ರತಿಭಾ ಅಂತ ಇಬ್ಬರು ಡಾಕ್ಟರ್ಸ್. ಓಕೆ. ತುಂಬ ಸಪೋರ್ಟಿವ್ ಆಗಿದ್ರು. ಯಾರು ನನ್ನ ನಮ್ಮದೇ ಇರೋ ಟೈಮಲ್ಲಿ ಅವ್ರು ಇಲ್ಲದರಿ, ನಿನ್ನ ಕೈಲಿ ಮಾಡೋಕ್ಕಾಗುತ್ತೆ, ನೀನು ಮಾಡ್ತೀಯ. ಫಸ್ಟ್ ಆಫ್ ಆಲ್, ನೀವು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ರೆ ಅಂದಾಗ ಯಾರಾದರೂ ಅಪೋಸ್ ಮಾಡಿದ್ರ? ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಕೆಲವೊಂದಷ್ಟು ಜನ ಆಗಿರ್ಬೋದು, ಯಾರು ಅಪೋಸ್ ಮಾಡಿದ್ರ? ಫ್ರೆಂಡ್ಸ್ ಯಾರು ಅಪೋಸ್ ಮಾಡಲಿಲ್ಲ. ಎಲ್ಲ ಖುಷಿಪಟ್ರು. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ನಾನು ದುನಿಯಾ ವಿಜಯ್ ಸರ್ ಫ್ಯಾನ್ ಅಂತ ಮುಂಚೆಯಿಂದ. ಸೊ ಹಾಗಾಗಿ ಅವ್ರ ಜೊತೆಗೆ ಮಾಡ್ತಾ ಇದೆಯಾ, ಓಕೆ ಚೆನ್ನಾಗಿದೆ ಮಾಡು ಅಂತ ಖುಷಿಪಟ್ರು. ಓಕೆ. ಸ್ವಲ್ಪ ಫ್ಯಾಮಿಲಿ ಕಡೆಯಿಂದ ಬೇಕಾ ಇವಾಗ ಅನ್ನೋ ಒಂದು ಅಪೋಸಿಷನ್ ಬಂದಿತ್ತು. ಓಕೆ. ಸೊ ಬಟ್ ನಾನು ಅವ್ರಿಗೆ ಕೂರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡಿದೆ, ಇಲ್ಲ ನಾನು ಯಾವತ್ತೂ ನನ್ನ ಪ್ರೊಫೆಷನ್ ಬಿಡೋದಿಲ್ಲ, ಎಲ್ಲ ಎಲ್ಲರಿಗೂ ಭಯ ಆಗಿತ್ತು ಎಲ್ಲಿ ನಾನು ಪ್ರೊಫೆಷನ್ ಬಿಟ್ಬಿಡ್ತೀನೋ, ನನ್ನ ಡಿಸ್ಕಂಟಿನ್ಯೂ ಮಾಡ್ತೀನೋ, ಸೀಟ್ಗಳು ವೇಸ್ಟ್ ಆಗುತ್ತೋ. ಇಲ್ಲ, ನಾನು ಇದ್ದ ಬಿಡೋದಿಲ್ಲ, ನನ್ನ ಸಿನಿಮಾ ಯಾವತ್ತಿದ್ರು ನನ್ನ ಪ್ಯಾಷನ್, ನಾನು ಮಾಡ್ತೀನಿ, ನನ್ನ ಪ್ರೊಫೆಷನ್ನ ನಾನು ಕಂಟಿನ್ಯೂ ಮಾಡೇ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಕೊಟ್ಟಮೇಲೆ ಅವರು ಕೂಡ ಒಪ್ಕೊಂಡ್ರು, ಖುಷಿಪಟ್ಟರು. ಓಕೆ. ಆದರೂ ಎಲ್ಲೋ ಒಂದು ಕಡೆ ಇವಾಗ ಸಿನಿಮಾ ಆಗೋಕ್ಕೂ ಮುಂಚೆ ಇರೋ ಒಂದು ಸರ್ಕಲ್ಗೂ, ಸಿನಿಮಾ ಆದಮೇಲೆ ಇರೋ ಒಂದು ಸರ್ಕಲ್ಗೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮ್ಗೆ ಹೇಗಾಯ್ತು, ಹೇಗಿತ್ತ ಫೀಲ್? ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಈಗ ಕನಕ ಸಿನಿಮಾದಲ್ಲಿ ಒಂದಷ್ಟು ಜನ ಪರಿಚಯ ಆದರು, ಭರಾಟೆ ಸಿನಿಮಾದಲ್ಲಿ ಒಂದು ವರ್ಷ ನಾನು ಪರಿಚಯ ಆದರು. ಸೊ ಅದೊಂದು ಸರ್ಕಲ್. ಈಗ ನೆಕ್ಸ್ಟ್ ನಾವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರು ನಾನು ಗೈಡ್ ಮಾಡೋದಕ್ಕೆ ತುಂಬ ಜನ ಸೀನಿಯರ್ಸ್ ಇದ್ದಾರೆ. ಸೊ ನಾನು ಅಷ್ಟೇ, ಇವಾಗ ನಾನು ಪ್ರಿಪೇರ್ ಆಗ್ತಾ ಇರ್ತೀನಿ, ನನಗೆ ಸಿನಿಮಾ ಅಂದರೆ ಪ್ಯಾಷನ್, ನಾನು ಪ್ರಿಪೇರ್ ಆಗ್ತೀನಿ. ಸದ್ಯಕ್ಕೆ ನಾನು ಸ್ಕ್ರೀನ್ ಅಪಿಯರೆನ್ಸ್ ಮಾಡದೇ ಇರ್ಬೋದು ಈ 3 ವರ್ಷ, ಬಟ್ ಬ್ಯಾಕ್ ಗ್ರೌಂಡಲ್ಲಿ ನಾನು ಪ್ರಿಪೇರ್ ಆಗ್ತಾ ಇರ್ತೀನಿ. ನಾನು ಪ್ರಿಪೇರ್ ಆಗೋದಕ್ಕೆ ನಾನು ಏನೇನು ಬೇಕು ಅಂತ ಪರಿಚಯ ಆಗಿರೋ ಎಲ್ಲ ಆಕ್ಟರ್ಗಳ ಹತ್ರ ಕೇಳ್ಕೊಂಡಿದ್ದೀನಿ, ಟಿಪ್ಸ್ ತಗೊಂಡಿದ್ದೀನಿ. ಅವ್ರು ಹೇಗೆ ಹೇಳಿದಾರೋ ನಾನು ಆ ಥರ ಪ್ರಿಪೇರ್ ಆಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನೀವು ಕ್ಯಾಮ್ರಾ ಮುಂದೆ ನಿಂತ್ಕೊಳ್ತೀರಾ, ಅದು ನಿಮ್ಮ ದುನಿಯಾ ವಿಜಯ್ ಸರ್ ಮುಂದೆ ಇರ್ತಾರೆ. ಸೊ ಹೇಗಿತ್ತು ಫೀಲಿಂಗ್? ಹೇಗಿತ್ತು ಫಸ್ಟ್ ಟೈಮ್ ಒಂದು ಡೈಲಾಗ್ ಇರುತ್ತೆ ಅವ್ರ ಜೊತೆ ಆಕ್ಟ್ ಮಾಡ್ತೀರಾ, ಅದು ಆಕ್ಚುಲಿ ಅದೆಲ್ಲ ಒಂದು ಪ್ರೌಡ್ ಫೀಲ್ ಆಗ್ತಾ ಇರುತ್ತೆ, ಅದ್ರ ಜೊತೆಗೆ ಒಂದು ಭಯನೂ ಕೂಡ ಇರುತ್ತೆ. ನಿಮ್ಮ ಒಂದು ಮನಸ್ಥಿತಿ ಅವಾಗ ಹೇಗಿತ್ತು ಸರ್? ಫಸ್ಟ್ ಟೆನ್ಷನ್ ಆಗಿತ್ತು. ಓಕೆ. ಆಕ್ಚುಲಿ ನನ್ನ ಫಸ್ಟ್ ಶಾಟ್ ಇದ್ದಿದ್ದು ಎಲೆಕ್ಷನ್ ಅಲ್ಲಿ ಒಂದು ಗ್ರೂಪ್ ಶಾಟ್. ಓಕೆ. ಸೊ ಅದು ನನಗೇನು ಕಷ್ಟ ಆಗಲಿಲ್ಲ, ಜಸ್ಟ್ ಸ್ಮೈಲ್ ಒಂದು ಎಕ್ಸ್ಪ್ರೆಷನ್ಸ್ ಅಲ್ಲಿ ಮ್ಯಾನೇಜ್ ಮಾಡಿಕೊಂಡೆ. ಓಕೆ. ಬಟ್ ನೆಕ್ಸ್ಟ್ ಸೋಲೋ ಶಾಟ್ ಇದ್ದಿದ್ದು ದುನಿಯಾ ವಿಜಯ್ ಸರ್ ಜೊತೆ, ಅಪೋಸಿಟ್ ಅವ್ರನ್ನ ಫೇಸ್ ಮಾಡಿಕೊಂಡು ಆಕ್ಟ್ ಮಾಡಬೇಕಾಗಿತ್ತು. ನರ್ವಸ್ ಅಂತೂ ಆಯಿತು, ಬಟ್ ವಿಜಯ್ ಸರೇ ಟಿಪ್ಸ್ ಕೊಟ್ಟರು, ಫಸ್ಟ್ ಏನು ಹೆದರ್ಕೋಬೇಡ, ಫಸ್ಟ್ ಟೈಮ್ ಈ ಥರ ಆಗುತ್ತೆ, ನನ್ನ ಐ ಕಾಂಟ್ಯಾಕ್ಟ್ ಮಾಡು, ನನ್ನ ಐ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀನು ಡೈಲಾಗ್ ಏನಿದೆ ನೀನು ಬೇರೆ ಏನು ತಲೆ ಕೆಡಿಸ್ಕೋಬೇಡ. ಸುತ್ತ ಜನ ಇದ್ರು, ಒಬ್ಬೊಬ್ರು ಒಂದೊಂದು ಮಾತಾಡ್ತಾ ಇರ್ತಾರೆ ನಿಮಗೆ ಗೊತ್ತು, ಏನು ತಲೆ ಕೆಡಿಸ್ಕೋಬೇಡ, ನನ್ನ ಐ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀನು ಡೈಲಾಗ್ ಹೇಳು, ಚೆನ್ನಾಗಿ ಬರುತ್ತೆ. ಆ ಸೀನ್ ಯಾವುದು ಅಂದರೆ, ಅವರು ಊರಿಗೆ
ವಾವ್ ಸೂಪರ್ ಸೂಪರ್. ಹಾಗೆ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಇರ್ದೇನೆಂದರೆ, ನಿಮ್ಮ ಫ್ರೆಂಡ್ಸ್ಗಳ ಹತ್ರ ನಾನು ಮಾತಾಡ್ಬೇಕಾದ್ರೆ ಒಂದು ಹೇಳಿದ್ರು, ಕಾಲೇಜ್ ಟೈಮಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದರು, ಅವರೇ ಸ್ಕ್ರಿಪ್ಟ್ಗಳು ಮಾಡ್ತಾಯಿದ್ರು, ಮೋನಾ ಆ್ಯಕ್ಟ್ ಮಾಡ್ತಾಯಿದ್ರು, ಈ ಬಬ್ರು ವಾಹನಂದೆಲ್ಲ ಮಾಡ್ತಾಯಿದ್ರು, ಹಾಗೆ ಹೀಗೆ ಅಂತ. ಅದ್ರದ್ದು ಯಾವುದಾದ್ರೂ ಒಂದು ಸಣ್ಣ ಝಲಕ್? ಹಿರಣ್ಯಕಶಿಪು ಮಾಡ್ತಾ ಇದ್ದೆ. ಓಕೆ, ಒಂದು ಡೈಲಾಗ್ ಹಿರಣ್ಯಕಶಿಪು ಮರ್ತೋಗಿದ್ದೀನಿ. ಹಾಂ, ಟ್ರೈ ಮಾಡಿ ನೋಡೋಣ, ತಪ್ಪಾದ್ರೆ ಪರವಾಗಿಲ್ಲ, ಟ್ರೈ ಮಾಡಿ. ನಾನು ಯಾರು? ಹಿರಣ್ಯಕಶಿಪು ಪರಾಕ್ರಮಿ, ಮನೆಯ ಒಳಗಾಗಲಿ ಹೊರಗಾಗಲಿ, ಪಶು ಪಕ್ಷಿ ಮೃಗಾದಿಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ ಅಸ್ತ್ರಗಳಿಂದಾಗಲಿ, ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ, ನನಗೆ ಸಾವು ಬಾರದಂತೆ ಆ ಬ್ರಹ್ಮದೇವನಿಂದ ವರ ಪಡೆದಿರುವೆನು. ನನ್ನ ಪರಾಕ್ರಮಕ್ಕೆ ಸಮನಾರು, ನನ್ನ ಶೌರ್ಯಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಶೂರನು ಅದಾವನಿರುವನು, ಅದಾವನಿರುವನು. ವಾವ್ ಸೂಪರ್. ನಿಜ, ನಿಮ್ಮ ಪರ್ಸ್ನಾಲಿಟಿಗೂ ಆ ಒಂದು ಬಾಡಿ ಲ್ಯಾಂಗ್ವೇಜ್ಗೂ ಭಾರಿ ಒಂಥರ ಮಜಾ ಇರುತ್ತೆ ನೋಡೋದಕ್ಕೆ, ಖುಷಿಯಾಗುತ್ತೆ. ಆ್ಯಂಡ್ ಮೋರ್ ಓವರ್, ಕನ್ನಡ ಇಂಡಸ್ಟ್ರಿಯಿಂದ ಬಂದಾಗ ಇವಾಗ ನೀವು ವಿಲನ್ ಆಗಿ ಎಂಟ್ರಿ ಕೊಟ್ರಿ, ಸೊ ಕನ್ನಡ ಇಂಡಸ್ಟ್ರಿಯಿಂದ ಬಂದಾಗ ಎಲ್ಲ ಒಂದು ಕಡೆ ಫಸ್ಟು ವಿಲನ್ ಆಗಬೇಕಾಗಿತ್ತು. ಅನಿಲ್ ಅವರು ಅವರ ತಮ್ಮನ ಪಾತ್ರ ಮಾಡಬೇಕಾಗಿತ್ತು, ಸೊ ವಿಜಯ್ ಸರ್ ತಮ್ಮ ಬ್ರದರ್ ಕ್ಯಾರೆಕ್ಟರ್, ಅದು ಪಾಸಿಟಿವ್ ಶೇಡ್ ಅಲ್ಲೇ ಕ್ಯಾರಿ ಆಯ್ತು. ಬಟ್ ಆದ್ರೆ ಎಲ್ಲ ಒಂದು ಕಡೆ ಆಮೇಲೆ ವಿಲನ್ ಕ್ಯಾರೆಕ್ಟರ್ ಅದೇ ಸಿಕ್ತು, ಯಾಕಂದ್ರೆ ನಿಮ್ಮ ಪರ್ಸ್ನಾಲಿಟಿಗೆ ಒಂದು ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಅಂದ್ರೆ ಕಡಿಮೆ ಇರುವಂತದ್ದು ವಿಲನ್ಸ್ಗಳು, ಒಂದು ಕ್ವಾಲಿಟಿ ವೈಸ್ ಅಂತ ನೋಡಿದಾಗ ಇದಾರೆ ಸುಮಾರು ಜನ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಬಟ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಅದು ರಿಕ್ವೈರ್ಮೆಂಟ್ ಅನ್ನೋದು ಇದೆ. ನಿಮ್ಮ ಅವಕಾಶಗಳಿಗೆ ಮೇನ್ ಕಾರಣ ಅಂತಂದ್ರೆ ನಿಮ್ಮ ಫಿಟ್ನೆಸ್ ಆಗಿರ್ಬೋದು. ಅದೇ, ಸೊ ನಾನು ಕೇಳ್ಪಟ್ಟಿರೋಂಗೆ ನಿಮಗೆ ಫಿಟ್ನೆಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಈಗ ಡಾಕ್ಟರ್ ಆಗಿ ಓದ್ತಾ ಇರೋದಾಗಿರ್ಬೋದು, ಪ್ರೊಫೆಷನ್ ನಿಮ್ಮೊಂದಾಗಿರ್ಬೋದು, ನಿಮ್ಮ ಪ್ಯಾಷನ್ ಒಂದಾಗಿರ್ಬೋದು, ಅದನ್ನು ಬಿಟ್ಟರೆ ನೆಕ್ಸ್ಟ್ ಇರೋವಂಥದ್ದು ನಿಮಗೆ ಫಿಟ್ನೆಸ್ ಬಗ್ಗೆ? ಸರ್, ಫಿಟ್ನೆಸ್ ಅಂದರೆ ಇಟ್ ಈಸ್ ಲೈಕ್, ನಾನು ಫಿಟ್ನೆಸ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೆ ಸಿನಿಮಾಗೆ ಹೋಗಬೇಕು. ಓಕೆ, ಯಾಕೆ ದುನಿಯಾ ವಿಜಯ್ ಸರ್ನ ನೋಡಿದೆ, ಅವ್ರನ್ನ ಫಾಲೋ ಮಾಡಿದೆ, ಆಮೇಲೆ ಇಟ್ ಬಿಕೇಮ್ ಎ ಪಾರ್ಟ್ ಆಫ್ ಮೈ ಲೈಫ್. ಓಕೆ, ಲೈಕ್ ಐ ಫೀಲ್ ಗುಡ್ ವೆನ್ ಐ ವರ್ಕೌಟ್, ಸೊ ಐ ವಾಂಟ್ ದಟ್ ಗುಡ್ ಫೀಲಿಂಗ್. ನಮಗೆ ಎಲ್ಲರಿಗೂ ಅಷ್ಟೇ, ವರ್ಕೌಟ್ ಮಾಡಿದ್ಮೇಲೆ ಒಂದು ಗುಡ್ ಫೀಲಿಂಗ್ ಸಿಗುತ್ತೆ. ಹೌದು, ಆ ಫೀಲಿಂಗ್ಗೋಸ್ಕರ ನಾನು ಅದು ಬಿಕೇಮ್ ಎ ಡೈಲಿ ಹ್ಯಾಬಿಟ್, ಡೈಲಿ ರೂಟೀನ್ ಆಗೋಯ್ತು. ನಾವು ಹೇಗೆ ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಒನ್ ಅಂಡ್ ಹಾಫ್ ಅವರ್ ವರ್ಕೌಟ್ಗೋಸ್ಕರ ಟೈಮ್ ಎತ್ತಿಟ್ಕೋತೀವಿ ಎವ್ರಿ ಡೇ ಅಲ್ದಿದ್ರು. ಈಗ ಸದ್ಯಕ್ಕೆ ಅಲ್ಲಿ ತುಂಬಾ ಬಿಸಿ ಇದೆ ನನಗೆ ತಮಿಳುನಾಡಲ್ಲಿ, ಸೊ ನಾವು ನಿದ್ದೆನೆ ಮಾಡಲ್ಲ, ಎರಡೆರಡು ದಿನ ನಿದ್ದೆ ಮಾಡಿಲ್ಲ ಅಂದ್ರೂ ನೆಕ್ಸ್ಟ್ ಡೇ ಹೋಗಿ ಒಂದ್ ಅವರ್ ವರ್ಕೌಟ್ ಮಾಡಿ ಆಮೇಲೆ ಟೂ ಡೇಸ್ ಒನ್ಸ್ ಮಿನಿಮಮ್ ಮಾಡೇ ಮಾಡ್ತೀನಿ. ಸೊ ಫೈನ್, ಇವಾಗ ನೀವು ಮೂರು ಸಿನಿಮಾಗಳನ್ನ ಮಾಡಿದ್ರಿ, ಕೆಲವೊಂದಷ್ಟು ಆಫರ್ಸ್ ಬಂತು, ನೀವು ಅದನ್ನ ಬೇಡ ಒಂದಷ್ಟು ಚೂಸಿ ಆಗಿದ್ದೀವಿ ಅಂತ ಹೇಳಿದ್ರಿ ನೀವು ಅದನ್ನ. ಈ ಮೂರು ಸಿನಿಮಾಗಳಲ್ಲಿ ನಿಮಗೆ ಸ್ವಲ್ಪ ಟಫೆಸ್ಟ್ ಅನ್ಸಿದ್ ಯಾವುದು? ಟಫೆಸ್ಟ್ ಅಂದ್ರೆ ಕನಕನೇ ಸರ್, ಯಾಕೆಂದ್ರೆ ಪರ್ಫಾರ್ಮೆನ್ಸ್ ಇದ್ದಿದ್ದೆ ಕನಕ ಸಿನಿಮಾದಲ್ಲಿ. ಓಕೆ, ಪರ್ಫಾರ್ಮ್ ಮಾಡೋದು ಚಾಲೆಂಜಿಂಗ್ ಅನಿಸ್ತು. ಒಬ್ಬ ನ್ಯೂ ಕಮರ್, ಯಾಕೆಂದ್ರೆ ಅಲ್ಲಿ ಇರೋರು ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ಸ್, ನಾನು ಹೊಸಬ, ನಾನು ಯಾವುದೇ ರೀತಿ ಆಕ್ಟಿಂಗ್ ಸ್ಕೂಲ್ಗೆ ಟ್ರೈನಿಂಗ್ಗೆ ಹೋಗಿಲ್ಲ, ನನಗೆ ಬರುವಂತ ಆಕ್ಟಿಂಗ್ನ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರುವಂಥವ್ನು. ಓಕೆ, ಸೊ ಅಲ್ಲಿ ಹೋದಾಗ ಅವ್ರ ಮಧ್ಯೆ ಪರ್ಫಾರ್ಮ್ ಮಾಡಿದಾಗ ಆ ಕ್ಯಾರೆಕ್ಟರ್ ವೆಯ್ಟೇಜ್ ಬಿದ್ದೋಗ್ಬಾರ್ದು, ಯಾಕೆಂದ್ರೆ ಅಷ್ಟು ಜನ ಎಕ್ಸ್ಪೀರಿಯನ್ಸ್, ಮೋರ್ ದ್ಯಾನ್ 20 ಮೂವೀಸ್ ಪ್ರತಿಯೊಬ್ಬರು ಮಾಡಿರ್ತಾರೆ ಆ ಸಿನಿಮಾದಲ್ಲಿ, ಇರೋರೆಲ್ಲ ಎಕ್ಸ್ಪೀರಿಯನ್ಸ್ ಆಗ, ನಾನೇ ಫಸ್ಟ್ ಕಮರ್, ನ್ಯೂ ಕಮರ್ ನಾನು. ಸೊ ಅಲ್ಲಿ ಆ ಕ್ಯಾರೆಕ್ಟರ್ ಬಿದ್ದೋಗ್ಬಾರ್ದು ಅನ್ನೋದು ಒಂದು ಚಾಲೆಂಜ್ ಇತ್ತು. ಸೊ ಅದು ನನಗೊಂದು ಭಯನೂ ಇತ್ತು, ಏನಪ್ಪ ಇಷ್ಟು ಜನದ ಮಧ್ಯೆ ನಾನು ಏನಾದ್ರು ಚೆನ್ನಾಗಿ ಮಾಡಿಲ್ಲ ಅಂದರೆ ನಾಳೆ ನನ್ನಿಂದ ಈ ಸಿನಿಮಾ ಇದಾಯಿತು ಅಂದರೆ ಹೆಂಗಪ್ಪ. ಬಟ್ ಓಕೆ, ಸಿನಿಮಾ ಔಟ್ಪುಟ್ ಬಂದ್ಮೇಲೆ ಜನ ಎಲ್ಲ ಹೇಳಿದ್ರು, ಸ್ವತಃ ವಿಜಯ್ ಸರ್ ಚಂದ್ರು ಸರ್ ಅಪ್ರಿಷಿಯೇಟ್ ಮಾಡಿದ್ರು, ಫಸ್ಟ್ ಟೈಮ್ ಆಗಿದ್ರು, ಚೆನ್ನಾಗಿ ಮಾಡಿದ್ಯಾ. ಇಲ್ಲ, ನಾನು ಕೂಡ ನೋಡಿದಾಗ ಭಾಳ ಖುಷಿ ಆಯಿತು, ನಮ್ಮ ತುಮಕೂರು ಹುಡುಗ ಖುಷಿ ಆಯಿತು ಸ್ಕ್ರೀನ್ ಮೇಲೆ ನೋಡಿದ್ರೆ, ನನಗೂ ಕೂಡ ತುಂಬಾ ಖುಷಿ ಆಯಿತು. ಸೊ ಫೈನ್, ಅದಾದ್ಮೇಲೆ ಇವಾಗ ನೆಕ್ಸ್ಟ್ ನಿಮ್ಮ ಒಂದು ಬೇರೆ ಸಿನಿಮಾಗಳು ಅಂತಂದಂಗಿದ್ರೆ ಏನಿದೆ, ಅಥವಾ ಇದರ ಕಡೆನೇ ಮುಂದುವರಿತೀರಾ, ಅಥವಾ ಸಿನಿಮಾಗಳ ಕಡೆನೂ ಇನ್ನು ಬರಬೇಕು ಅನ್ನೋ ಆಸೆ ಇದೆಯಾ? ಸರ್, ನನಗೆ ಯಾವತ್ತಿದ್ರು ಸಿನಿಮಾ ಪ್ಯಾಷನ್, ಪ್ಯಾಷನ್, ನಾನು ಪ್ಯಾಷನ್ಗೋಸ್ಕರ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದೆ. ಓಕೆ, ಪ್ರೊಫೆಷನ್ ನಂದು ಡಾಕ್ಟ್ರೇನೆ. ಓಕೆ, ಸೊ ನಾನು ನ್ಯೂರೋ ಸರ್ಜರಿಯಲ್ಲೇ ಕಂಟಿನ್ಯೂ ಆಗ್ತೀನಿ. ಒಂದು ಪ್ರಶ್ನೆ ಇದ್ರ ಮಧ್ಯೆ, ಪ್ಯಾಷನ್ ಅಂದರೆ, ಸೊ ಪ್ಯಾಷನ್ ಅನ್ನೋದನ್ನ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿದೆ ನಿಮ್ಮಲ್ಲಿ? ಅದೇ ಸರ್, ನಾವು ಏನು ಮಾಡಬೇಕು ಅಂತ ಇಷ್ಟಪಟ್ಟಿರ್ತೀವೋ, ಓಕೆ, ಅದನ್ನು ಅದಕ್ಕೋಸ್ಕರ ನಾವು ಕಷ್ಟಪಡಬೇಕು. ಹಾಂ, ಅದು ಕಷ್ಟ ಅನ್ಸಲ್ಲ ನಮ್ಗೆ ಅವಾಗ? ಹೌದು, ಬಿಕಾಸ್ ನಾವು ಇಷ್ಟಪಟ್ಟು ಮಾಡ್ತಿರೋದು ಕೆಲಸ, ಅದು ಕಷ್ಟ ಅನ್ಸಲ್ಲ. ಸೊ ಅದೇ, ನನಗೆ ಪ್ಯಾಷನ್ ಇದೆ. ನಾಳೆ ನಾನು ಈಗ ನನಗೆ ನಾನು ಸಿನಿಮಾದಲ್ಲಿ ದುಡ್ಡು ಮಾಡಬೇಕು ಅಂತ ಇಲ್ಲ, ಇಲ್ಲ ಸಿನಿಮಾದಲ್ಲಿ ನಾನು ದೊಡ್ಡ ಹೀರೋ ಆಗಬೇಕು ಅಂತ ಇಲ್ಲ ಸರ್, ನನಗೆ ಸಿನಿಮಾ ಒಳ್ಳೆ ಸಿನಿಮಾ ಕೊಡಬೇಕು. ಒಬ್ಬ ಕಲಾವಿದ ಆಗಬೇಕು ನೀವು, ಒಳ್ಳೆ ಕಲಾವಿದ ಆಗಬೇಕು, ಒಳ್ಳೆ ಸಿನಿಮಾ ಕೊಡಬೇಕು. ನನ್ನ ತಲೆಯಲ್ಲಿ ಎಷ್ಟೊಂದು ಥಾಟ್ಸ್ ಇದೆ, ಅದನ್ನ ಸ್ಕ್ರೀನ್ ಮೇಲೆ ತಂದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಓಕೆ, ನನಗೆ ಅನಿಸುತ್ತೆ, ನಾನು ಒಬ್ಬ ಆಡಿಯನ್ನ ಕೂತ್ಕೊಂಡು ನನ್ನ ತಲೆಯಲ್ಲಿರೋ ಸಿನಿಮಾ ಬಂದರೆ ಇದು ಸಿನಿಮಾ ನಿಜವಾಗ್ಲೂ ಹಿಟ್ ಆಗುತ್ತೆ. ಒಂದು ಕಡೆ ಈಗ ಡೈರೆಕ್ಷನ್ ಮಾಡೋದಕ್ಕೆ ಒಂದು ಇಲ್ಲೇ ಒಂದು ಇದನ್ನ ಕೊಡ್ತಾ ಇದ್ರ, ಸುಳಿವು ಕೊಡ್ತಾ ಇದ್ರ? ಇಲ್ಲ, ಡೈರೆಕ್ಷನ್ ಕಷ್ಟ ಸರ್, ನಮ್ಮ ಪ್ರೊಫೆಷನ್ ಮ್ಯಾನೇಜ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ಬೋದು. ನಿಜ, ಬಟ್ ಸ್ಟೋರೀಸ್ ಅಂತೂ ಖಂಡಿತ ಬರಿತಾ ಇದ್ದೀನಿ. ಓಕೆ, ಓ, ಅದನ್ನು ರೈಟ್ ಮಾಡ್ತಾ ಇದ್ದೀನಿ. ನಾನು ಸ್ಟೋರೀಸ್ ಮಾಡ್ಕೊಂಡಿದ್ದೀನಿ, ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇರ್ತೀವಿ,
ನಮ್ದು ಟೀಮ್ ಇತ್ತಲ್ಲ ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರು ಅವರವರೇ ಒಂದು ಸ್ಪೆಷಲೈಸ್ಡ್ ಇರ್ತಾರೆ, ಡಿಸ್ಕಸ್ ಮಾಡ್ಕೊಂಡು ಒಂದು ಸ್ಟೋರಿ ರೆಡಿ ಮಾಡ್ಕೊತಾ ಇದೀವಿ. ಓಕೆ, ಸೊ ಅದನ್ನ ತೆರೆ ಮೇಲೆ ತಂದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಓಕೆ, ಸೊ ಅದು ಒಂದು ಪ್ಯಾಷನ್ ನನಗೆ, ಅದಕ್ಕೋಸ್ಕರ ನಾನು ಎಷ್ಟು ಕಷ್ಟಪಡಬೇಕು ಅಷ್ಟು ಪಡ್ತೀನಿ, ಸಿನ್ಸಿಯರ್ ನಾನು ಎಫರ್ಟ್ ಹಾಕ್ತೀನಿ. ಓಕೆ, ಫಲ ದೇವ್ರಿಗೆ ಬಿಟ್ಟಿದ್ದು, ಫೈನ್. ಬಟ್ ನನ್ನ ಪ್ರೊಫೆಷನ್ ನಾನು ಯಾವತ್ತೂ ಬಿಡಲ್ಲ. ಓಕೆ, ಫಸ್ಟ್ ನಾನು ಯಾವತ್ತಿದ್ರು ಮೊದಲನೇ ಆದ್ಯತೆ ನನ್ನ ಪ್ರೊಫೆಷನ್ಗೇನೆ. ನಿಮ್ಮ ಪ್ರಕಾರ ನಿಮಗೆ ಸಿನಿಮಾ ಕಷ್ಟ ಅನ್ಸುತ್ತಾ ಅಥವಾ ನಿಮ್ಮ ಪ್ರೊಫೆಷನ್ ಕಷ್ಟ ಅನ್ಸುತ್ತಾ? ಸರ್, ನನಗೆ ಎರಡೂ ಕಷ್ಟ ಅನ್ಸಲ್ಲ, ಯಾಕಂದ್ರೆ ಎರಡೂ ನಾನು ಇಷ್ಟಪಟ್ಟು ಮಾಡ್ತೇನೆ. ಓಕೆ, ಈಗ ನಾವು ಏನನ್ನ ನಾವು ಇಷ್ಟಪಟ್ಟು ಮಾಡ್ತೀವಿ ನಮ್ಗೆ ಕಷ್ಟ ಅನ್ಸಲ್ಲ. ಹೌದೌದು, ನಾನು ಇದಕ್ಕೆ ಹೇಳಬೇಕು, ನನಗೆ ಎರಡು ಕಷ್ಟ ಅನ್ಸಲ್ಲ, ಎರಡೂ ಚಾಲೆಂಜಿಂಗ್ ಆಗಿದೆ. ಓಕೆ, ನನಗೆ ಇಷ್ಟ ಆಗ್ತಾ ಇದೆ, ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್, ಫೈನ್. ಯಂಗ್ ಟೈಗರ್ ಜೊತೆ ಇನ್ನೊಂದಷ್ಟು ಡಿಸ್ಕಸ್ ಮಾಡೋದು ತುಂಬಾ ಇದೆ, ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ, ಕಾಯ್ತಾ ಇರಿ.